ಮೈಸೂರಲ್ಲೊಬ್ಬಳು ನಕಲಿ ಚಾಮುಂಡಮ್ಮ ಡಿಸಿಪಿ ಪ್ರಭಾಶಂಕರನ ನಾಚಿಕೆಗೇಡು ದರ್ಬಾರಿನ ಕಥೆಗಳನ್ನು ಬಯಲಿಗೆಳೆದಿತ್ತು ನಮ್ಮ ಟೀಂ. ಡಿಸಿಪಿ ಪ್ರಭಾಶಂಕರ್ ದರ್ಬಾರ್ ಈತ ಮೈಸೂರಿನ ಸಿಎಆರ್ ಡಿಸಿಪಿ. ಸರ್ಕಾರ ಕೈ ತುಂಬಾ ಸಂಬಳ ಕೊಟ್ಟರು ಈ ಸಾಹೇಬ ಮನೆ ಕಟ್ಟೋ ಕೆಲಸಕ್ಕೆ ಪೊಲೀಸರನ್ನ ಇಟ್ಕೊಂಡಿದ್ದಾನೆ. ಅದನ್ನ ಕೇಳಿದ್ರೆ ಫಿಲಾಸಫಿ ಮಾತಾಡ್ತಾನೆ. ತನಿಖೆ ಶುರುವಾಗಿದೆ. Please understand the philosophy of life. You cannot right all wrongs. ಪ್ರಪಂಚದಲ್ಲಿ ಏನೇನು ತಪ್ಪಿದೆಯಾ ಎಲ್ಲ ನಾವು ಸರಿ ಮಾಡ್ತೀವಿ ಅನ್ನೋದು ಅದು ತಪ್ಪು. ನಂಬರ್ ಒನ್. ಎರಡನೇದು ಏನು ಗೊತ್ತಾ, ಮೀಡಿಯಾ ಇಟ್ಸ್ ಕಾಲ್ಡ್ ದಿ ಫೋರ್ತ್ ಎಸ್ಟೇಟ್. ಆಯ್ತಾ, ಇಟ್ ಶುಡ್ ಬಿ ರೆಸ್ಪಾನ್ಸಿಬಲ್, ಇಟ್ ಶುಡ್ ಬಿ ಸೆನ್ಸಿಬಲ್ ಆ್ಯಂಡ್ ನಾಟ್ ಸೆನ್ಸೇಷನಲೈಸ್ ಥಿಂಗ್ಸ್. ಬರ್ತಾಳೆ ಬರ್ತಾಳೆ ಚಾಮುಂಡಿ ಬರ್ತಾಳೆ. ಮೈಸೂರಿನ ಭೋಗಾದಿ ಹತ್ತಿರ ದೇವಸ್ಥಾನ ಕಟ್ಟಿಕೊಂಡು ತನ್ನ ಮೈ ಮೇಲೆ ಚಾಮುಂಡಮ್ಮ ಬರ್ತಾಳೆ ಅಂತ ಹೇಳಿ ಜನರಿಗೆ ಮಂಕು ಬೂದಿ ಎರಚುತ್ತಿದ್ದ ಮಹಿಳೆಯ ಮೋಸದ ಕಥೆಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿತು. ಆಕೆ ಇಟ್ಟುಕೊಂಡಿದ್ದ ಜೀವಂತ ಹಾವುಗಳನ್ನ ವನ್ಯಜೀವಿ ಇಲಾಖೆ ವಶಕ್ಕೆ ಪಡೆದುಕೊಂಡು ಕೇಸ್ ಹಾಕಿದೆ. ಫರ್ನೆಸ್ ಆಯಿಲ್ ಮಾಫಿಯಾ. ಫರ್ನೆಸ್ ಆಯಿಲ್ ಫ್ಯಾಕ್ಟರಿಗಳಲ್ಲಿ ಬಳಸೋ ಈ ಆಯಿಲ್ ಅನ್ನ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನ ದೊಡ್ಡ ಕೆನ್ನಲ್ಲಿ ಪ್ರದೇಶದಲ್ಲಿ ಕದ್ದು ಇಳಿಸಿಕೊಂಡು ಕಡಿಮೆ ರೇಟಿಗೆ ಮಾರಾಟ ಮಾಡಲಾಗುತ್ತೆ. ಅಲ್ಲಿನ ನೀಲಗಿರಿ ತೋಪಿನ ಒಳಗೆ ಮಂಗಳೂರಿಂದ ಬರೋ ಆಯಿಲ್ನ ಇಳಿಸಿ ಕದ್ದು ಸಪ್ಲೈ ಮಾಡೋ ದಂಧೆಯನ್ನ ಸುವರ್ಣ ನ್ಯೂಸ್ ಖುದ್ದು ಪೊಲೀಸರಿಗೆ ಹಿಡಿದುಕೊಟ್ಟಿತ್ತು. ಆರ್ಟಿಒ ಚೆಕ್ ಪೋಸ್ಟ್ನಲ್ಲಿ ಲಂಚ ಲಂಚ. ಬೆಂಗಳೂರಿನ ಅತ್ತಿಬೆಲೆಯಲ್ಲಿರುವ ಚೆಕ್ ಪೋಸ್ಟ್ನಲ್ಲಿ ಆರ್ಟಿಒ ಅಧಿಕಾರಿಗಳು ಪೊಲೀಸರು ಲಾರಿಗಳಿಂದ ಲಂಚ ಕಿತ್ಕೊಳ್ತಾರೆ. ಹೊರ ರಾಜ್ಯಗಳಿಂದ ಬರೋ ಲಾರಿಗಳನ್ನ ತಡೆದು ಲಂಚ ಕಿತ್ಕೊಂಡು ಲೈಸೆನ್ಸ್ ಇಲ್ಲದ ಬಿಲ್ಲು ಇಲ್ಲದ ಸರಕನ್ನ ಸಪ್ಲೈ ಮಾಡೋಕೆ ಅವಕಾಶ ಕೊಡ್ತಿದ್ರು. ಇದನ್ನ ಬಯಲಿಗೆಡೆದು ಸರ್ಕಾರಕ್ಕೆ ಆಗ್ತಿದ್ದ ನೂರಾರು ಕೋಟಿ ಲಾಸ್ ಅನ್ನ ಸುವರ್ಣ ನ್ಯೂಸ್ ತಡೆಗಟ್ಟಿತು. ನ್ಯೂಸ್ನ ಇನ್ನಷ್ಟು ರಹಸ್ಯ ಕಾರ್ಯಾಚರಣೆಯ ರೌಂಡ್ ಅಪ್ ತೋರಿಸ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.